ದಿನಾಂಕ 12/12/2021 ಭಾನುವಾರ ಬೆಳಗ್ಗೆ 10:30ಕ್ಕೆ ಸಂಸ್ಥಾಪಕರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು ಎಂ ನಾಗೇಶ್ ಅವರ ಮೇರೆಗೆ ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೈನ್ಯ ಇವರ ವತಿಯಿಂದ ಕಿರುಗಾವಲು ಗ್ರಾಮ ಘಟಕ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಕಿರುಗಾವಲು ಘಟಕದ ಪದಾಧಿಕಾರಿಗಳ ಆಯ್ಕೆ ಕೂಡ ನಡೆಯಿತು. ಕಾರ್ಯಕ್ರಮಕ್ಕೆ ಜಿಲ್ಲಾ ಅಧ್ಯಕ್ಷರು ಗುರುಶಂಕರ್, ಜಿಲ್ಲಾ ಉಸ್ತುವಾರಿ ಕವಿತಾ ಹಾಗೂ ಮಳವಳ್ಳಿ ತಾಲೂಕು ಅಧ್ಯಕ್ಷರಾದ ಸಿದ್ದರಾಜರವರು ಉಪಸ್ಥಿತರಿದ್ದರು. ಉಪಾಧ್ಯಕ್ಷರಾಗಿ ಚುಂಚಣ್ಣ, ಮಲ್ಲು, ದೊಡ್ಡಮಾದೇವ, ಜಯಲಕ್ಷ್ಮಮ್ಮ, ಮಹಾದೇವಮ್ಮ, ಚಿಕ್ಕಮ್ಮ ಹಾಗೂ ಕಿರುಗಾವಲು ಘಟಕದ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಅಧ್ಯಕ್ಷರಾಗಿ ಕುಮಾರ್ ಡಿ, ಉಪಾಧ್ಯಕ್ಷರಾಗಿ ಜಯಶೀಲ ಮತ್ತು ಇತರ ಪದಾಧಿಕಾರಿಗಳಾಗಿ ಈ ಸಂದರ್ಭದಲ್ಲಿ ಅವರನ್ನು ನೇಮಕ ಮಾಡಲಾಯಿತು. ವರದಿ ಶ್ರೀಗರಿ, ವಾರ್ತಾಗರಿ. ಅದನ್ನ ಯಾವತ್ತೂ ಒಪ್ಪಲ್ಲ ಅಂಬೇಡ್ಕರ್, ಆಯ್ತಾ? ಹಂಗಾಗಿ ನೀವ್ ಹೇಳಿದ್ರೆ ಫಸ್ಟ್ ನೀವ್ ಕಲೀರಿ, ಬೆಳವಣಿಗೆ ಆಗಿ ನೀವು ಬೆಳೆದಿರೋದನ್ನ ಕಲ್ತಿರೋದನ್ನ ನಾಲ್ಕು ಜನ ಕಲಿಸ್ಕೊಡಿ, ಆಮೇಲೆ ಕಲಿಸಿ ಮತ್ತೆ ನಾಲ್ಕು ಜನಕ್ಕೆ ಇನ್ನೂ ಉಪಯೋಗ ಆಗಂಗ್ ಮಾಡಿ, ಆಯ್ತಾ? ಅದನ್ನೆಲ್ಲ ನಮ್ಗೆ ಮೀಸಲಾತಿ ಕೊಟ್ಟಿದ್ದೀರ, ಅದನ್ನ ಯಾರು ಮಿಸ್ಟೇಕ್ ಇದು ಮಿಸ್ ಮಾಡ್ಕೋಬೇಡಿ. ಅದ್ರ ಜೊತೆಗೆ ಅದನ್ನ ಕಲ್ತು ಕೂಡ ಮನೇಲಿ ಕೂರ್ಬೇಡಿ, ದುಡ್ಡು ಸಂಪಾದನೆ ಮಾಡಿ. ಮನೇಲೆ ಹೊರಗಡೆ ಹೋಗಿ ಇನ್ನೊಬ್ರ ಹತ್ರ ಕೈ ಚಾಚಿ ಕೆಲಸ ಮಾಡೋದಕ್ಕಿಂತ ನಾವೇ ಈಗ ನೀವೇ ಕಲ್ತ್ಕೊಂಡು ನೀವೇ ದುಡ್ಡು ಸಂಪಾದನೆ ಮಾಡ್ಕೊಂಡು ನಿಮ್ ನಿಮ್ ಜೀವನ ನೀವು ರೂಪಿಸ್ಕೊಳ್ಳಿ, ಸ್ವಾಭಿಮಾನಿಯಾಗಿ ಬದುಕಿ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ನಮ್ಗೆ ಸ್ವಾತಂತ್ರ್ಯ ಹಕ್ಕುಗಳನ್ನ ಕೊಡಿಸಿದ್ದಾರೆ, ಅದನ್ನ ಯಾರು ಕಳ್ಕೊಂಬೇಡಿ. ಇವತ್ತಿನವ್ರು ಆಗಿನ ಕಾಲದಲ್ಲೆಲ್ಲ ಇತ್ತು, ಹಾಗೆ ಹೀಗೆ ಇನ್ನೊಬ್ರ ಮನೆ ಹೋಗಿ ನಿಂತ್ಕೋಬೇಕು, ಅವರ ಒಂದು ಸನ್ನಿಧಿಯಲ್ಲೇ ಬದುಕಬೇಕು ನಾವು, ಅವ್ರು ಹೇಳ್ದಾಗೆ ನಾವು ಕೇಳ್ಬೇಕು, ಆತರ ಏನಿಲ್ಲ ಈಗ, ಆಯ್ತಾ? ಸ್ವತಂತ್ರವಾಗಿದೆ ಪ್ರಪಂಚ ಈಗ, ಆಲ್ರೆಡಿ ಅರ್ಧಕರ ಬದಲಾಗಿದ್ದಾರೆ ಜನರು, ಬದಲಾಗೋದ್ರ ಜೊತೆಗೆ ನಮ್ಮ ಬೆಳವಣಿಗೆಗೆ ಇನ್ನು ಹೆಚ್ಚು ಹೆಚ್ಚು ಸಾಥ್ ಕೊಡ್ತಾ ಇದಾರೆ. ಅದ್ರಲ್ಲೂ ಇವಾಗ ಸಿದ್ದರಾಜ ಸರ್ ಆಗಿರ್ಬೋದು, ಈಗ ನಮ್ಮ ಇವರು ಚುಂಚಪ್ಪ ಸರ್ ಆಗಿರ್ಬೋದು, ಮತ್ತೆ ಮಾದೇವ್ ಸರ್ ಇವೆಲ್ಲ ನಿಂತು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ. ಅದ್ರ ಬಗ್ಗೆ ತುಂಬಾ ಇನ್ನು ಹೆಚ್ಚು ಹೆಚ್ಚು ಮಾಹಿತಿ ಹೇಳಿದ್ದಾರೆ. ನೀವು ಹೋರಾಟ ಮಾಡದಿದ್ದರೂ ಚಿಂತೆ ಇಲ್ಲ, ಮಾರಾಟ ಹೇಳಿ ಅಂತ ಹೋರಾಟ ಮಾಡಿದ್ರೆ ನೀವು ಅದೇ ಅಲ್ಲೇ ಇದ್ಬಿಡಿ ಸ್ಥಗಿತವಾಗಿ, ಆದ್ರೆ ನಿಮ್ಮನ್ನ ನೀವು ಮಾರಾಟ ಮಾಡ್ಕೋಬಾರ್ದು. ಯಾಕಂದ್ರೆ ನಾವು ಒಂದು ಒಳ್ಳೆ ಕೆಲಸಕ್ಕೆ ನಾವು ಬೇರೆಯವ್ರಿಗೆ ಒಳ್ಳೇದನ್ನ ಮಾಡಕ್ಕೆ ಹೋದಾಗ ನಾವು ನಮ್ಮಿಂದ ಒಂದು ಒಳ್ಳೇದಾಗ್ಬಿಡ್ತದಲ್ಲ, ಇದರಿಂದ ಅವ್ರಿಗೆ ಒಳ್ಳೇದಾಗ್ತದೆ, ನನಗೇನು ಬರುವುದಿಲ್ಲ. ಮೊದಲು ನಾನ್ ಚೆನ್ನಾಗಿರ್ಬೇಕು, ಇಲ್ಲಿ ಸ್ವಾರ್ಥತೆ ಸ್ವಾರ್ಥ ಬರಬಾರ್ದು. ಇಲ್ಲಿ ಬಡವರ ಪರವಾಗಿ, ದಲಿತರ ಪರವಾಗಿ, ನೌಕರರ ಪರವಾಗಿ, ಮತ್ತೆ ಕಾರ್ಮಿಕರ ಪರವಾಗಿ, ನೊಂದವರ ಪರವಾಗಿ ನಿಂತು ಈ ಸ್ಥಾನದಲ್ಲಿತ್ತು ಕೆಲಸ ಮಾಡ್ಕೊಡ್ಬೇಕು ಅಂತ ನನ್ನ ಒಂದು ಭಾವನೆ. ಮತ್ತೆ ಈ ಗೌರವ ಪದವಿಗೆ ನನ್ನನ್ನ ಸಹಕಾರ ನೀಡಿ ಪ್ರೋತ್ಸಾಹಿಸಿದ ಮೇಲೆ ನಾನು ಇದನ್ನ ನಿಷ್ಠೆಯಿಂದ ಕಾರ್ಯನಿರ್ವಹಿಸ್ತೀನಿ ಅಂತ ನನ್ನ ಎರಡು ಮಾತನ್ನು ಪಾದಕ್ಕೆ ಹೊಂದಿಸುತ್ತ ಕಿರುಗಾಲದ ಈ ಬಂದು ತುಂಬಾ ಖುಷಿ ಆಯ್ತು. ಇಲ್ಲಿ ಸಂಘಟನೆ ಇವತ್ತು ಕಾರ್ಯಕ್ರಮ ಅಂತ ಹೇಳಿದಾಗ ನಮ್ದು ಒಂಥರ ತುಂಬಾ ಖುಷಿ ಆಯ್ತು, ಮತ್ತೆ ಎಲ್ಲರೂ ನೋಡ್ತಿದ್ರು ಕೂಡ ತುಂಬಾ ಖುಷಿ ಆಗ್ತಿದೆ. ಒಂದ್ ಒಳ್ಳೆ ಕಾರ್ಯಕ್ರಮ ನಿಮ್ಗೆ, ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ಬೋದು, ಜಿಲ್ಲಾ ಸಮಿತಿ ಆಗ್ಬಹುದು, ತಾಲೂಕು ಸಮಿತಿಯಿಂದ ನಮ್ಮ ಸಿದ್ದರಾಜು ಸರ್, ಮತ್ತೆ ತುಂಬಾ ನಮ್ಮ ನಾನು ನೋಡ್ತಿರಂಗೆ ನಮ್ಮ ಸಿದ್ದರಾಜು ಸರ್ ಮತ್ತೆ ನಮ್ಮ ಚುಂಚಣ್ಣ ಸರ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಈ ಸಂಘಟನೆ ಬೆಳೆಸುವಂತ ನಿಟ್ಟಿನಲ್ಲಿ ಇದಾರೆ ಇಬ್ರು. ಫಸ್ಟ್ ಅವರಿಬ್ರಿಗೂ ಒಂದ್ ದೊಡ್ಡ ಚಪ್ಪಾಳೆ ನಿಮ್ಮ ಮೂಲಕ ನಾನು ಫಸ್ಟ್ ಮಾಡ್ತೀನಿ. ಅದ್ಬಿಟ್ಟು ಇನ್ನೊಬ್ಬರು ಸಿದ್ದರಾಜರವರು ಹಾಗೂ ನಮ್ಮ ಬೆಳಿಗ್ಗೆ ನಮ್ಮ ಒಂದ್ ಎಲ್ಲಾ ಕಾರ್ಯಕ್ರಮಗಳಿಗೆ ಸಾಥ್ ಕೊಟ್ಟಂತ ನಮ್ಮ ಮಳವಳ್ಳಿ ತಾಲೂಕು ಸಮಿತಿಯ ಸಂಚಾಲಕರಾದಂತ ಶ್ರೀಯುತ ದೊಡ್ಡ ಮಹಾದೇವ್ ಕಲ್ಲರೆಪುರ ಅವರು ಸಹ ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ಬಂದು ನಿಂತು ಬೆಂಬಲವನ್ನು ಸೂಚಿಸಿ ಅವರು ಸಹ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ, ಹಾಜರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ, ಅವರು ಸಹ ಭೀಮ ನಮನಗಳು. ಹಾಗೂ ಮತ್ತೊಬ್ಬರ ಶ್ರೀಯುತ ಮಲ್ಲೂರ್ ಅವರು, ಅವರು ಮಲ್ಲೂರಿಂದ ನಮ್ಮ ಒಂದು ಸಂಘಟನೆಗೆ ಬಂದು ಈ ಕಿಲ್ಗರ್ ಗ್ರಾಮಕ್ಕೆ ಬಂದು ಅವರು ಸಹ ತಮ್ಮ ಒಂದು ಬೆಂಬಲವನ್ನು ಕೊಡುವ ಮೂಲಕ ಅವರು ಒಂದು ನಮ್ಮ ಸಂಘಟನೆಗೆ ಬೆನ್ನೆಲುಬಲಾಗಿ ನಮ್ಮ ಯಾವುದೇ ಕಾರ್ಯಕ್ರಮಗಳು ಅವರು ಶ್ರೀಗರಿ ನಿಮ್ಮ ಮನದಾಳದ ಗರಿ.